हाय हेलो एल्लरिगू नमस्कार स्नेहितरे वेलकम बैक टू द चैनल अनु व्लॉग इन कन्नड यस स्नेहितरे इवत्तिन दिन हाईली रिक्वेस्ट इरुवंता ओंदु मेकअप ट्यूटोरियल वीडियोन माड्कोंडु बंदिदीनि यस तुंबा जन केळ्तने इदिराक मेकअप ट्यूटोरियल याके निल्सिद्रि माडि 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 अंत यस खंडित माड्तिदीनि हागे नीवु लास्ट नानु हेयर स्टाइल हैक अन्नु नीवेनादरू वीडियो नोडिल्ल अंद्रे मिस माड्दे हेयर स्टाइल हैक अन्नु वीडियो नोडि इदरल्लि याव रीति ओंदु मुरिदोगिरो ओंदु पेंडेंट अन्नु यूस माड्कोंडु हेयर स्टाइल गागिरबहुदु नेक्लेस गागिरबहुदु यूस माड्कोंडिदीनि अट द सेम टाइम विभिन्नवाद हेयर स्टाइल्स तोर्सिदीनि सो बनी वीडियो होगोण मोदलनेदागि इल्ली नीवु नन्न मुख नोड्ता इरबहुदु फुल डल आगिदे नानु मोदलु न्यूट्रीडर्मा मॉइश्चराइज़र अन्नु अप्लाई माड्कोळ्ता इदीनि इदु वन आफ् मै फेवरेट मॉइश्चराइज़र नानेल्ल मेकअप ट्यूटोरियल गू कूड इदे मॉइश्चराइज़र अन्नु यूस माड्ता इदीनि सो मॉइश्चराइज़र अल्ली ओंदु स्पेशल विटमिन इ इदे सो इदु 125 ml इरुत्ते स्नेहितरे इदु निम्म स्किन अन्नु सूत माडुत्ते ड्राई स्किन अन्नु कडिमे माडुत्ते सन् बर्न आगित्तु अंद्रे निम्म स्किन अन्नु क्लैम माडि हैड्रेट माड्लिक्के सहाय माडुत्ते ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಕೂಡ ಇದೆ ಸೋ ಒನ್ ಆಫ್ ದ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಡೈಲಿ ನೀವು ಎರಡು ಬಾರಿ ಇದನ್ನು ನೀವು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿದ್ರೆ ಸಾಕು ಸ್ನೇಹಿತರೆ ಆರಾಮ್ಸೆ ಎಲ್ಲ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡಬಹುದು ಯಾವುದೇ ರೀತಿ ತೊಂದರೆ ಇಲ್ಲ ಇದು ಡರ್ಮಟೊಲಾಜಿಕಲಿ ಕೂಡ ಟೆಸ್ಟೆಡ್ ಮತ್ತೆ ಏಜ್ ಲಿಮಿಟ್ ಇಲ್ಲದೆ ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡಬಹುದು ಹಾಗಾಗಿ ಎಲ್ಲ ಏಜ್ ಅವರು ಕೂಡ ಯೂಸ್ ಮಾಡಬಹುದು ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ನೆಕ್ಸ್ಟ್ ಬಂದು ಪರ್ಪಲ್ ಅವರದು ನಾನು ಇಲ್ಲಿ ಪ್ರೈಮರ್ ಅನ್ನು ತೆಗೆದುಕೊಂಡಿದ್ದೀನಿ ಪ್ರೈಮರ್ ನಿಮ್ಮ ಸ್ಕಿನ್ಗೂ ಮತ್ತು ನಿಮ್ಮ ಫೇಸ್ಗೂ ಒಂದು ಲೇಯರ್ ಆಗಿ ಕೆಲಸ ಮಾಡುತ್ತೆ ಮೋರ್ ಓವರ್ ಪ್ರೈಮರ್ ಹಾಕೋದ್ರಿಂದ ನಿಮ್ಮ ಮೇಕಪ್ ಲಾಂಗ್ ಲಾಸ್ಟ್ ಇರುತ್ತೆ ಸೊ ಮೇಕಪ್ಪು ಡ್ಯೂರೆಬಿಲಿಟಿ ಜಾಸ್ತಿ ಬೇಕು ಮೇಕಪ್ ಬೂದ್ ಬೂದ್ಗಾಗಬಾರ್ದು ಅಂದರೆ ಪ್ರೈಮರ್ ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು ಸೊ ಈಗ ಪ್ರೈಮರನ್ನು ಅಪ್ಲೈ ಮಾಡಿದ್ದಾಯಿತು ಆನಂತರ ನಾನು ಫೌಂಡೇಶನನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 320 ಸೊ ಇದು ನನ್ನ ಸ್ಕಿನ್ ಟೋನ್ಗೆ ಪರ್ಫೆಕ್ಟ್ ಫೌಂಡೇಶನ್ ಅಂತ ಹೇಳ್ಬೋದು ಎಷ್ಟು ಪರ್ಫೆಕ್ಟಾಗಿ ಚೆನ್ನಾಗಿ ಸೂಟ್ ಆಗುತ್ತೆ ಅಂದರೆ ಸೂಪರಾಗಿ ಸೂಟ್ ಆಗುತ್ತೆ ಸೊ ಇದು ನಾನು ಆಲ್ಮೋಸ್ಟ್ ಇತ್ತೀಚೆಗಂತೂ ಒಂದು ವರ್ಷದಿಂದ ನಾನು ಇದನ್ನೇ ಜಾಸ್ತಿ ಹೈಲಿ ರೆಕಮೆಂಡ್ ಮಾಡ್ತಾ ಇರೋದು ಮತ್ತು ಫೇಸಸ್ಗೆ ನೆಡೋದು ಕೂಡ ತುಂಬ ಚೆನ್ನಾಗಿದೆ ಈಗ ಒಂದು ಡ್ಯಾಮ್ ಬ್ಯೂಟಿ ಬ್ಲೆಂಡರನ್ನು ತೆಗೆದುಕೊಂಡು ಟ್ಯಾಪ್ ಟ್ಯಾಪ್ ಮೋಷನಲ್ಲಿ ನೀಟಾಗಿ ಈ ರೀತಿ ಅಪ್ಲೈ ಮಾಡ್ಕೊಳ್ತಾ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಫೌಂಡೇಶನನ್ನು ನೀವು ಬ್ರಷಲ್ಲಿ ಯೂಸ್ ಮಾಡೋದಕ್ಕಿಂತ ಡ್ಯಾಮ್ ಬ್ಯೂಟಿ ಬ್ಲೆಂಡರು ಬೆಸ್ಟ್ ಅಂತ ನನ್ನ ಪರ್ಸ್ನಲ್ ಒಪಿನಿಯನ್ನು ಸೊ ನಾನು ಆದಷ್ಟು ಇದರಲ್ಲೇ ಯೂಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಆನಂತರ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನಾವು ಫೌಂಡೇಶನ್ ಅಪ್ಲೈ ಮಾಡೋ ಮೊದಲು ಬ್ಯೂಟಿ ಬ್ಲೆಂಡರನ್ನು ನೀರಿನಲ್ಲಿ ಮುಳುಗಿಸಿ ಟೈಟಾಗಿ ಹಿಂಡಿಬಿಟ್ಟು ಆನಂತರನೇ ನಾವು ಯೂಸ್ ಮಾಡಬೇಕು ಆನಂತರ ಇಲ್ಲಿ ಸ್ಟೇಕ್ ಬೇಕಿದ್ದು ಒಂದು ಕಾಂಪ್ಯಾಕ್ಟನ್ನು ತೆಗೆದುಕೊಂಡು ನೀಟಾಗಿ ಮುಖದ ಎಲ್ಲ ಭಾಗಕ್ಕೂ ಈ ಕಾಂಪ್ಯಾಕ್ಟನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಇನ್ ಕೇಸ್ ನಿಮ್ಮ ಮುಖದಲ್ಲಿ ತುಂಬ ಎಣ್ಣೆ ಜಿಡ್ ಜಿಡ್ ಇತ್ತು ಅಂದರೆ ಕಂಪಲ್ಸರಿಯಾಗಿ ಪೌಡರ್ ಅಥವಾ ಕಾಂಪ್ಯಾಕ್ಟನ್ನು ಅಪ್ಲೈ ಮಾಡ್ಕೊಳ್ಳಿ ಎನ್ ವೈ ಬೇದು ಪೆನ್ಸಿಲನ್ನು ತೆಗೆದುಕೊಂಡು ಐಬ್ರೋನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಸೊ ಯೂಶಲಿ ನಾನು ಐಬ್ರೋಸನ್ನು ಮಾಡಿಸೋದಿಲ್ಲ ನಾನು ನ್ಯಾಚುರಲಿ ಐಬ್ರೋಸ್ ಹಾಗೆ ಇದೆ ಸೊ ಹಾಗಾಗಿ ಜಸ್ಟ್ ಅದ್ರ ಮೇಲುಗಡೆ ಒಂದು ಸ್ವಲ್ಪ ಪೆನ್ಸಿಲಲ್ಲಿ ಡ್ರಾ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಎಸ್ ಈಗ ಆಯಿತು ಇದೇ ರೀತಿ ಈ ಸೈಡು ಕೂಡ ಐಬ್ರೋಸ್ನ ನೀಟಾಗಿ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಬಂದು ಇಲ್ಲಿ ಒಂದು ಐಶಡೋ ಪ್ಯಾಲೆಟನ್ನು ತೆಗೆದುಕೊಂಡು ಆ ಐಶಡೋ ಪ್ಯಾಲೆಟಲ್ಲಿ ನಾನು ಈ ಬ್ರೌನ್ ಕಲರ್ ಇದೆ ನೋಡಿ ಇದನ್ನು ತೆಗೆದುಕೊಂಡು ಔಟರ್ ವೀನಲ್ಲಿ ಯಾವ ರೀತಿ ಇಡ್ತಿದ್ದೀನಿ ನೋಡಿ ನೋಡಿ ಐಲೈನರ್ ಯಾವ ರೀತಿ ಡ್ರಾ ಮಾಡ್ತೀವೋ ಆ ರೀತಿ ಒಂದು ಸೈಡು ಆನಂತರ ಈ ಸೈಡು ವಿ ಶೇಪಲ್ಲಿ ಔಟರ್ ವೀನಲ್ಲಿ ವಿ ಶೇಪಲ್ಲಿ ಇಟ್ಕೋಬೇಕು ಆಯಿತಾ ಈ ರೀತಿ ವಿ ಶೇಪಲ್ಲಿ ಇಟ್ಬಿಟ್ಟು ನೀಟಾಗಿ ಇದನ್ನು ಸ್ವಲ್ಪ ಬ್ಲೆಂಡ್ ಮಾಡ್ಕೊಳ್ಳಿ ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಒಂದು ಹೊಸ ಲುಕ್ ಕೊಡುತ್ತೆ ಮತ್ತು ಚೆನ್ನಾಗಿ ಕೂಡ ಕಾಣಿಸುತ್ತೆ ಎರಡು ಕಲರು ಮೂರು ಕಲರ್ ಶೇಡನ್ನು ನೀವು ಮೇಕಪ್ ಟ್ಯುಟೋರಿಯಲ್ಸ್ಗೆ ಯೂಸ್ ಮಾಡ್ತೀನಿ ಅಂದರೆ ಇದು ಬೆಸ್ಟ್ ಟಿಪ್ಸ್ ಮತ್ತು ಟ್ರಿಕ್ ಅಂತಲೂ ಹೇಳ್ಬೋದು ಇದೇ ರೀತಿ ಈ ಸೈಡು ಕೂಡ ನೀಟಾಗಿ ನೋಡಿ ಈ ರೀತಿ ಅಪ್ಲೈ ಮಾಡಿ ಆನಂತರ ಔಟರ್ ವೀನ್ ಒಳಗಡೆ ಎಳ್ಕೊಂಡು ಬನ್ನಿ ನೋಡ್ತಿದ್ದೀರಲ್ಲ ಯಾವ ರೀತಿ ಮಾಡ್ತಿದ್ದೀನಿ ಅಂತ ಸ್ನೇಹಿತರೆ ತುಂಬಾ ಸಿಂಪಲ್ ಸ್ನೇಹಿತರೆ ನಾನು ತೋರಿಸುವಂಥ ಟ್ಯುಟೋರಿಯಲ್ಸ್ ಎಲ್ಲ ಆದಷ್ಟು ತುಂಬ ಸಿಂಪಲ್ ಆಗಿರುತ್ತೆ ಈಸಿಯಾಗಿ ಕೂಡ ಇರುತ್ತೆ ಅದಲ್ಲದೆ ನಿಮಗೆ ಮೇಕಪ್ ಈಗ ಆಲ್ರೆಡಿ ಬ್ರೈಡಲ್ ಮೇಕಪ್ ಯಾವ ರೀತಿ ಮಾಡೋದು ಹೇರ್ ಸ್ಟೈಲ್ಸ್ ಯಾವ ರೀತಿ ಮಾಡೋದು ಅಂತ ನಾನು ವೀಡಿಯೋ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ ನೋಡಿ ಚೆಕ್ ಮಾಡ್ಕೋಬೋದು ಎಸ್ ಆನಂತರ ಈಗ ಪಿಂಕ್ ಕಲರ್ ಶೇಡನ್ನು ತೆಗೆದುಕೊಂಡು ಜಾಸ್ತಿ ಬೇಡ ಸ್ವಲ್ಪ ಟ್ಯಾಪ್ ಮಾಡಿ ಈ ರೀತಿ ಪಿಂಕ್ ಕಲರ್ ಶೇಡನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಬ್ರೌನ್ ಕಲರ್ ಮಧ್ಯದಲ್ಲಿ ಸಾರಿ ಕಾರ್ನ ಸ್ಟಾರ್ಟಿಂಗಲ್ಲಿ ಪಿಂಕ್ ಕಲರ್ ಈಗ ನೋಡಿ ಎರಡು ಕಲರ್ ಶೇಡ್ ಆಯಿತು ಆಯಿತಾ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ಅಂತ ತುಂಬಾ ಎಲಿಗೆಂಟಾಗಿ ಕಾಣಿಸುತ್ತೆ ಯಾವುದಾದ್ರೂ ಫಂಕ್ಷನ್ ಇದೆ ರಿಸೆಪ್ಷನ್ ಇದೆ ಅಥವಾ ಎಲ್ಲೊಂದು ಸಣ್ಣ ಪುಟ್ಟ ಫಂಕ್ಷನ್ಗೂ ಕೂಡ ನೀವು ಯೂಸ್ ಮಾಡ್ಬೋದು ಪಕ್ಕದಲ್ಲಿ ಪಾರ್ವಂಟಿ ಮಾತಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಈಗ ಸ್ವಲ್ಪ ಈ ಗ್ಲಿಟ್ರಿ ಶೇಡನ್ನು ತೆಗೆದುಕೊಂಡು ಮಧ್ಯ ಪ್ಲೇಸ್ ಮಾಡ್ತಾ ಇದ್ದೀನಿ ಪಾರ್ವಂಟಿ ಏನೋ ಹೇಳಲಿಕ್ಕೆ ಬಂದರು ಸೊ ಹಂಗೆ ಮಾತಾಡ್ಕೊಂಡು ಇಬ್ಬರು ಕೂತಿದ್ವಿ ಇರಿ ಆಂಟಿ ನಾನೊಂದು ವೀಡಿಯೋ ಇದೆ ವೀಡಿಯೋ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಇಬ್ಬರು ಮಾತಾಡಿಕೊಂಡು ಆ ವಿಡಿಯೋ ಮುಗಿಸ್ಕೊಂಡ್ವಿ ಈಗ ನೋಡಿ ಈಗೆಲ್ಲನೂ ಕೂಡ ನೀಟಾಗಿ
ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು ಮೂರು ಶೇಡ್ ಇದೆ ನೋಡ್ತಿದ್ದೀರಾ, ಪಿಂಕ್, ಒಂದು ಗ್ಲಿಟರ್ ಕಲರ್, ಮತ್ತು ಇನ್ನೊಂದು ಒಂಥರ ಬ್ರೌನ್ ಕಲರ್. ಈಗ ನಾನು ಲ್ಯಾಕ್ಮಿದು ನಾನಿಲ್ಲಿ ಸ್ಕೆಚ್ ಐಲೈನರನ್ನು ತೆಗೆದುಕೊಂಡು ನೀಟಾಗಿ ಐಲೈನರನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಈಗ ಆಲ್ರೆಡಿ ಯಾವ ರೀತಿ ವಿಂಗ್ ಐಲೈನರ್ನ ಮತ್ತು ಸಿಂಪಲ್ ಐಲೈನರ್ನ ಡ್ರಾ ಮಾಡೋದು ಅಂತ ನಾನೀಗ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಆ ವೀಡಿಯೋ ನೋಡಿಲ್ಲ ಅಂದರೆ ವೀಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡಿ ಚೆಕ್ ಮಾಡ್ಕೋಬೋದು. ಈಗ ರೆಡಿ ಆಯಿತು, ಎಸ್, ನೋಡ್ತಿದ್ದೀರಾ ಐಲೈನರ್ನ ಯಾವ ರೀತಿ ಹಾಕ್ಕೊಂಡೆ ಅಂತ. ಈಗ ನಾನು ಪರ್ಪಲ್ ಅವ್ರದ್ದು ಕಾಜಲನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಮೇಕಪ್ ತುಂಬಾ ಚೆನ್ನಾಗಿ ಕೂಡ ಇರುತ್ತೆ, ಹೆವಿ ಅಂತಲೂ ಅನಿಸೋದಿಲ್ಲ ನಿಮಗೆ. ಮತ್ತು ಈ ಮೇಕಪ್ಪು ಲಾಂಗ್ ಲಾಸ್ಟ್ ಕೂಡ ಇರುತ್ತೆ, ನೀವೆಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೂ ಕೂಡ ಆರಾಮ್ಸೆ ವೇರ್ ಮಾಡ್ಬೋದು. ಆನಂತರ ಈ ಪಿಂಕ್ ಕಲರ್ ಲಿಪ್ಸ್ಟಿಕ್ಕನ್ನು ನಾನಿಲ್ಲಿ ವೇರ್ ಮಾಡ್ತಾ ಇದ್ದೀನಿ, ಐ ಶ್ಯಾಡೋಗೆ ಮ್ಯಾಚ್ ಆಗೋ ರೀತಿ. ನಾನು ವೇರ್ ಮಾಡ್ತಾ ಇರುವಂಥ ಡ್ರೆಸ್ ಬಂದು ಗ್ರೀನ್ ಕಲರ್ ಇದೆ, ಗ್ರೀನ್ಗೆ ಪಿಂಕ್ ಕಲರ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂಥೇಳಿ ನಾನು ಈ ಕಲರನ್ನು ಸೆಲೆಕ್ಟ್ ಮಾಡಿದ್ದೀನಿ. ಈಗ ಜುಮ್ಕಿಗಳನ್ನು ಹಾಕ್ಕೊಂಡಿದ್ದೀನಿ. ಸೊ ವಾಚ್ ಬಗ್ಗೆ ತುಂಬ ಜನ ಕೇಳ್ತಾನೆ ಇದ್ದೀರಾ, ವಾಚ್ದು ವೀಡಿಯೋ ಶೀಘ್ರದಲ್ಲೇ ಬರುತ್ತೆ. ದಿಸ್ ವಾಸ್ ಮೈ ಫೈನಲ್ ಲುಕ್, ನೋಡ್ತಿದ್ದೀರಾ ಯಾವ ರೀತಿ ಇದೆ ಅಂತ. ಇನ್ ಕೇಸ್ ನ್ಯೂಟ್ರಿಡರ್ಮ ಪ್ರಾಡಕ್ಟ್ ಏನಾದರೂ ನೀವು ಖರೀದಿ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೋಡಿ ಚೆಕ್ ಮಾಡಿಕೊಂಡು ಖರೀದಿ ಮಾಡ್ಬೋದು. ಸೊ ನಿಮ್ಮದೇನಾದರೂ ನಂತರ ಕರ್ಲಿ ಹೇರ್ ಇದೆ ಅಂತ ಅಂದರೆ ಈ ರೀತಿ ಕೂದಲನ್ನು ಓಪನ್ ಹೇರ್ ಬಿಟ್ಟರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಎಸ್ ಸ್ನೇಹಿತರೆ, ಇವತ್ತಿನ ವೀಡಿಯೋ ಇಷ್ಟೇ. ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬಿಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.